ಕುಮಾರಸ್ವಾಮಿ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಜೆಡಿಎಸ್ ನಿರ್ಧಾರದ ಬಗ್ಗೆ ಬಿಎಸ್ವೈ ಮೊದಲ ಪ್ರತಿಕ್ರಿಯೆ ಜಿಲ್ಲಾ ನಾಯಕರಿಗೆ ಬಿಟ್ಟರೋ ವಿಚಾರ ಸಂತೋಷ ತಂದಿದೆ ಎಲ್ಲಿ ಜೆಡಿಎಸ್ ಅಭ್ಯರ್ಥಿಗಳೆಲ್ಲ ಅಲ್ಲಿ ಬಿಜೆಪಿಗೆ ಬೆಂಬಲ ಸಿಗುತ್ತೆ ಅಂತ ಹೇಳಿ ಯಡಿಯೂರಪ್ಪನವರು ಈಗ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಸ್ಥಳೀಯ ನಾಯಕರು ಬಿಜೆಪಿ ಬೆಂಬಲಿಸುವ ವಿಶ್ವಾಸ ಇದೆ ದಾವಣಗೆರೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿ ಜೆಡಿಎಸ್ ನಿರ್ಧಾರದ ಬಗ್ಗೆ ಬಿಎಸ್ವೈ ಸಂತಸ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಮಟ್ಟದ ನಾಯಕರಿಗೆ ಕೊಟ್ಟಿದ್ದು ಒಳ್ಳೆದಾಯಿತು ಎಲ್ಲೆಲ್ಲಿ ಜೆಡಿಎಸ್ ಇರೋದಿಲ್ಲವೋ ಅಲ್ಲಿ ಅವರು ಬಿಜೆಪಿಗೆ ಹಾಕ್ತಾರೆ ಅನ್ನುವಂಥದ್ದು ಖುಷಿಯಾಗಿದೆ ಅನ್ನುವಂಥದ್ದು ನಾನು ಮೊದಲೇ ಹೇಳಿದೆ ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ಏನು ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು ಅದನ್ನು ರವಾನೆ ಮಾಡಿದ್ದಾರೆ ಏನು ಸಿದ್ದರಾಮಯ್ಯನವರು ಹೇಳಿದ್ರು ಹೆಂಗೆ ಹೇಳಬೇಕು ಅಂತ ಅವರು ಹೇಳ್ಕೊಟ್ಟಿದ್ದಾರೆ ಅಂತ ಅದೂ ಕರೆಕ್ಟೇ ಆಮೇಲೆ ಈಗ ಯಡಿಯೂರಪ್ಪನವರು ನೇರಾನೇರವಾಗಿ ಏ ಕುಮಾರ್ ದೋತು ಕೂಡ ಅನ್ನುವಂತ ಹೇಳ್ತಾರೆ ಎಸ್ ಭಾಳ ಒಳ್ಳೆ ವಿಚಾರ ಸ್ಥಳೀಯ ನಾಯಕರಿಗೆ ಕೊಟ್ಟಿದ್ದಾರೆ ಸ್ಥಳೀಯ ನಾಯಕರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ನಮಗೆ ಸಿಗುತ್ತೆ ಅಂತ ಮಾಡಿದ್ದಾರೆ ಸರ್ ಕೇಳಿಲ್ಲ ಬಿ ಎಸ್ ವೈ ಮಾತ್ರ ನಮಗೆ ಕೇಳಿದ್ದು ಸೊ ಸ್ಥಳೀಯ ನಾಯಕರಿಗೆ ಬಿಡ್ತೀವಿ ನಾವು ಅಂದ್ಕೊಂಡು ಹೇಳ್ತೀವಿ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಸ್ಥಳೀಯ ನಾಯಕರು ಲೋಕಲ್ ಸ್ಥಿತಿಯನ್ನು ನೋಡಿಕೊಂಡು ಎಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಭ್ಯರ್ಥಿಗಳಿದ್ದಾರೆ ಜೆ ಡಿ ಎಸ್ ಅಭ್ಯರ್ಥಿಗಳಿಲ್ಲ ಅಲ್ಲಿ ಸಹಜವಾಗಿ ನಮ್ಗೆ ಸಹಕಾರ ಕೊಡ್ತಾರೆ ನಮ್ಮ ವಿಶ್ವಾಸ ಇದೆ ಖಂಡಿತ ಅವಾಗ ಏನು ನನಗೇನು ಸಂತೋಷ ಇದೆ ಅವರು ಆಯಾಯ ಜಿಲ್ಲೆ ಕಾರ್ಯಕರ್ತರು ಬಿಟ್ಟಿದ್ದಾರೆ ಅವ್ರು ಏನು ಬೇಕಾದ್ರೂ ಸೂಕ್ತ ತೀರ್ಮಾನ ತಗೊಳ್ಳಿ ಅಂತ ಜನ ಸಾಮಾನ್ಯವಾಗಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲಿ ಬಿ ಜೆ ಪಿ ಗೆಲ್ಲಕ್ಕೆ ಅವಕಾಶ ಇದೆಯೋ ಅಲ್ಲಿ ಕಾಂಗ್ರೆಸ್ಗೆ ಹೋಗ್ತಾರೆ ನಮ್ಮ ಬೆಂಬಲ ಕೊಟ್ಟೆ ಕೊಡ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.